ಸುಪ್ರೀಂ ಕೋರ್ಟ್ ಸರ್, ಸುಪ್ರೀಂ ಕೋರ್ಟ್ ಈ ಮೇನ್ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದನ್ನ ತಡೆ ಕೊಟ್ಟಿದೆ ಸರ್, ತಡೆ ಹಿಡಿದಿದೆ, ಅದು ರದ್ದು ಮಾಡಿದ್ದನ್ನ. ಸುಪ್ರೀಂ ಕೋರ್ಟ್ ಒಂದ್ಸರಿ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವೆಲ್ಲ ಭದ್ರಾಗಿರ್ಬೇಕು ಅಷ್ಟೇ ಸರ್. ಲಿಂಗಾಯತ ಇಶ್ಯೂ ಸರ್, ಲಿಂಗಾಯತ ಸರ್, ಅದೆಲ್ಲ ಲಿಂಗಾಯತ್ ಸಿಎಂ, ಲಿಂಗಾಯತ್ ಸಿಎಂ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರು ಕೂಡ ಲಿಂಗಾಯತ ಸಿಎಂ ದ್ರಷ್ಟರು ಅಂತ ಹೇಳಿದ್ದಾರೆ. ಪ್ಲಸ್ ಸಿದ್ದರಾಮಯ್ಯನವರು ಚುನಾವಣೆ ಸೋತು ನಿಶ್ಚಿತ ಅಂತ ಗೊತ್ತಾಗಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಭಾಳ ಹಗುರವಾಗಿ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಅವ್ರೇನು ಶೋಭೆ ತರೋದಲ್ಲ, ಅದನ್ನು ನಾನು ಖಂಡಿಸ್ತೇನೆ. ಈ ರೀತಿ ಹೇಳಿಕೆ ಮುಂದೂ ಕೊಡಬಾರ್ದು. ಅವರು ರಾಜ್ಯದ ಜನರ ಮುಂದೆ ಕ್ಷಮಾಪಣೆಯನ್ನು ಕೇಳಬೇಕು ಅಂತ ಒತ್ತಾಯ. ರಾಜ್ಯದಲ್ಲಿ ಮುಂದೆ ಲಿಂಗಾಯತ ಸೇಮೆ ಆಗ್ತಾರೆ ಸರ್, ಬಿಜೆಪಿ ಬಂದರೆ ಲಿಂಗಾಯತ ಸೇಮೆ ಆಗ್ತಾರೆ. ಚುನಾವಣೆ ನಂತರ ನಾವು ತೀರ್ಮಾನ. ನಿನ್ನೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ಸರ್, ಜಗದೀಶ್ ಶೆಟ್ಟರ್ ಅವರು 40% ಕಮಿಷನ್ ತಗೊಂಡಿಲ್ಲ, ಅದಕ್ಕೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಅವ್ರನ್ನ ರಾಹುಲ್ ಗಾಂಧಿಗೆ ಏನು ಗೊತ್ತಿದೆ ರೀ ಕರ್ನಾಟಕದ ಬಗ್ಗೆ? ಮನೆ ಬಂದಂತೆ ಮಾತಾಡ್ತಾ, ಅವ್ರಿಗೆ ಯಾವ ಲೆಕ್ಕಕ್ಕೂ ಇಲ್ಲ, ಉಕ್ಕಕ್ಕೂ ಇಲ್ಲ. ಅಮಿತ್ ಶಾ ಮುಂದೆ, ಪ್ರಧಾನಿ ನರೇಂದ್ರ ಮುಂದೆ, ಮೋದಿ ಮುಂದೆ, ರಾಹುಲ್ ಗಾಂಧಿ ಯಾವ ಲೆಕ್ಕ ಅಲ್ಲ.